Hello students, in the last video we have discussed about the second chapter, that is National Income Accounting. When we have studied the National Income Accounting, that is mainly represented to what is the meaning of National Income and what are the factors of collecting a National Income and what are the methods of calculating the National Income and how to identify the National Income through the help of some macroeconomic identity. And when we are observing the National Income, it is mainly represented to what type of National Income we will calculate in our country economy. Now, ಹಿಂದಿನ ಒಂದು ವಿಡಿಯೋದೊಳಗೆ ಏನ್ ನೋಡಿದ್ವಿ ಅಂತಂದ್ರೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ. ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂದ್ರೆ ಏನು? ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರವನ್ನ ಅಧ್ಯಯನ ಮಾಡುವಂತ ವಿವಿಧ ಪರಿಕಲ್ಪನೆಗಳು ಯಾವ್ದವ, ರಾಷ್ಟ್ರೀಯ ವರಮಾನವನ್ನ ಲೆಕ್ಕಾಚಾರ ಮಾಡುವಂತ ವಿಧಾನಗಳು ಯಾವ್ದವ, ರಾಷ್ಟ್ರೀಯ ವರಮಾನವನ್ನ ಲೆಕ್ಕಾಚಾರ ಮಾಡುವಂತ ಹಲವು ಸಮಗ್ರ ಆರ್ಥಿಕ ಅನನ್ಯತೆಗಳು ಏನಿದವ, ಮತ್ತು ರಾಷ್ಟ್ರೀಯ ವರಮಾನವನ್ನು ನಾವು ಯಾವ ರೀತಿ ಲೆಕ್ಕಾಚಾರ ಮಾಡ್ತೀವಿ, ಅದರಿಂದ ಏನು ತೊಂದರೆ ನೋಡ್ತೀವಿ ಅನ್ನುವಂಥದ್ದನ್ನ ನೋಡ್ತೀವಿ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ಥರ್ಡ್ ಚಾಪ್ಟರ್, ದಟ್ ಈಸ್ ಮನಿ ಅಂಡ್ ಬ್ಯಾಂಕಿಂಗ್. ಹಾಗಾದ್ರೆ ಈ ಒಂದು ವಿಡಿಯೋದೊಳಗೆ ನಾವು ಏನನ್ನ ಅಧ್ಯಯನ ಮಾಡೋಣ ಅಂದ್ರೆ ಹಣ ಮತ್ತು ಬ್ಯಾಂಕಿಂಗ್ ಅನ್ನುವಂಥದ್ದು ಮೂರನೇ ಅಧ್ಯಾಯವನ್ನ ಅಧ್ಯಯನ ಮಾಡೋಣ. ಸೊ ಐ ಥಿಂಕ್ ಆಲ್ ಆರ್ ಹರ್ಡ್ ದ ವರ್ಡ್ ಅಂಡ್ ನೋ ದ ಡೆಫಿನೇಷನ್ ಆಫ್ ಮನಿ. ನನಗೆ ಅನಿಸ್ತದ ನಿಮ್ಗೆಲ್ಲರಿಗೆ ಹಣ ಅಂದ್ರೆ ಏನು ಅಂತ ಗೊತ್ತೈತಿ ಮತ್ತು ಹಣದ ವ್ಯಾಖ್ಯಾನ ಗೊತ್ತೈತಿ ಅನ್ಕೊಂಡಿರೋ. ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಮನಿ, ಮನಿ ಈಸ್ ಎನಿಥಿಂಗ್, ಮನಿ ಈಸ್ ಎನಿಥಿಂಗ್ ಇನ್ ಅವರ್ ಡೈಲಿ ಲೈಫ್. ಹಾಗಾದ್ರೆ ಹಣ ಅಂದ್ರೆ ಏನು ಅಂತ ನಾವು ನೋಡೋದಾಗಿದ್ರೆ ಹಣ ಅಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ಹಣ ಎನ್ನುವಂಥದ್ದು ಪ್ರತಿಯೊಂದು ಅಥವಾ ಎಲ್ಲವೂ ಅಂತ ಹೇಳ್ತೀವಿ. ನಾವು ಅಂದ್ರೆ ಏನು ಎಲ್ಲವೂ ಅಂತ ಹೇಳ್ತೀವಿ. ಯಾಕಂತಂದ್ರೆ ಈಗಿನ ದಿನಮಾನಗಳಲ್ಲಿ ಹಣಕ್ಕೆ ಇರುವಂತ ಬೆಲೆ ಇನ್ನು ಯಾವುದಕ್ಕೂ ಇಲ್ಲ, ಹೌದಿಲ್ಲ? ಹಣಕ್ಕಿರ್ತಕ್ಕಂತ ವ್ಯಾಲ್ಯೂ ಮತ್ತೆ ಯಾವುದೇ ಗುರಿಗೆ ಇಲ್ಲ ಅಂತ ಹೇಳ್ತೀವಿ. ಹಾಗಾದ್ರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಮನಿ? ಹಾಗಾದ್ರೆ ಹಣ ಅಂದ್ರೆ ಏನು ಅಂತ ನೋಡಿದಾಗ ಮನಿ ಈಸ್ ಎನಿಥಿಂಗ್, ಮನಿ ಈಸ್ ಎನಿಥಿಂಗ್ ದಟ್ ಈಸ್ ಕಾಮನ್ಲಿ ಎಕ್ಸೆಪ್ಟೆಡ್ ಆಸ್ ಎ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಫಾರ್ goods and services and also acts a measure of the value of the goods and services. Money is anything that is commonly accepted as a medium of exchange for goods and services and also acts as a measure of the value of the goods and services. I mean, when we are observing the money, money is one paper, that paper will be accepted through the entire population or entire world. That accepted paper or accepted thing we are called as money. ಹಾಗಾದ್ರೆ ಹಣ ಅಂದ್ರೆ ಏನು ಅಂತ ಹೇಳ್ತಾನೆ ಅಂತಂದ್ರೆ ವಿನಿಮಯದ ಸಾಧನ ಮತ್ತು ಮೌಲ್ಯಮಾಪನ ಸಾಧನವಾಗಿ ಕಾರ್ಯನಿರ್ವಹಿಸುವ, ವಿನಿಮಯದ ಸಾಧನ ಮತ್ತು ಮೌಲ್ಯಮಾಪನ ಸಾಧನವಾಗಿ ಕಾರ್ಯನಿರ್ವಹಿಸುವ, ಸಾರ್ವತ್ರಿಕವಾಗಿ ಮನ್ನಿಸಲ್ಪಡುವ, ಸಾರ್ವತ್ರಿಕವಾಗಿ ಮನ್ನಿಸಲ್ಪಡುವ ಯಾವುದೇ ಒಂದು ವಸ್ತುವನ್ನ ನಾವು ಏನಂತ ಕರಿತೀವಿ, ಹಣ ಅಂತ ಕರಿತೀವಿ ಅಂತ ಹೇಳ್ತಾನೆ. ಇಲ್ಲಿ ನೋಡಿ ಒಂದು ಇಂಪಾರ್ಟೆಂಟ್ ಏನಂದ್ರೆ ಸಾರ್ವತ್ರಿಕವಾಗಿ ಮನ್ನಿಸಲ್ಪಡಬೇಕು. ಸಾರ್ವತ್ರಿಕವಾಗಿ ಮನ್ನಿಸಲ್ಪಡುವುದು ಅಂತಂದ್ರೆ ಏನು, ಸರ್ವರು ಅದನ್ನ ಹಣ ಅಂತ ಒಪ್ಪಿಕೊಂಡ್ರೆ ಮಾತ್ರ ನಾವು ಅದಕ್ಕೆ ಏನಂತ ಹೇಳ್ತೀವಿ, ಹಣ ಅಂತ ಹೇಳ್ತೀವಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ತುಗಲಕ್ ಅಡ್ಮಿನಿಸ್ಟ್ರೇಷನ್, ನಾವು ತುಗಲಕ್ನ ಒಂದು ಆಳ್ವಿಕೆಯನ್ನ ನೋಡಿದಾಗ ತುಗಲಕ್ ಏನ್ ಮಾಡ್ತಾನ, ಕಾಯಿನ್ ಅಂದ್ರೆ ಒಂದು ಕರೆನ್ಸಿಯನ್ನ ಬಿಡುಗಡೆ ಮಾಡ್ತಾನ. ಆ ಕರೆನ್ಸಿಗೆ ಏನಂತ ಹೇಳ್ತಿರ್ತಾನ, ತನ್ನ ಕಂಟ್ರಿ ಅಥವಾ ತನ್ನ ಸ್ಟೇಟ್ ಕರೆನ್ಸಿ ಅಂತ ಹೇಳ್ಕೊತಿರ್ತಾನ, ಅಂದ್ರೆ ತಾನು ರೆಡಿ ಮಾಡುವಂತದ್ದು. ಅದೇ ರೀತಿ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ವ್ಯಾಲ್ಯೂ, ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಬಿಫೋರ್ ಮನಿ, ಅಂದ್ರೆ ಹಣ ಬರೋದಕ್ಕಿಂತ ಮುಂಚಿತವಾಗಿ ನಾವು ನೋಡಿದಾಗ ವಿವಿಧ ರೀತಿಯಾದಂತ ಪೀಸಸ್ ಅಥವಾ ಕಾಯಿನ್ ಕಲ್ಲು ನಾವು ನೋಡ್ತಿದ್ದೀವಿ, ಅವಕ್ಕೆ ನಾವೇನಂತ ಹೇಳ್ತಿದ್ದೀವಿ ಮನಿ ಅಂತ ಹೇಳ್ತಾ ಇದ್ದೀವಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಮನಿ, ವಿ ಆರ್ ಅಬ್ಸರ್ವಿಂಗ್ ದ ಸಮ್ ಕರೆನ್ಸೀಸ್ ಅಂಡ್ ಕಾಯಿನ್ಸ್ ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದೇ ಆರ್ ಎಕ್ಸೆಪ್ಟಿಂಗ್ ಫ್ರೋ ದ ಎಂಟೈರ್ ವರ್ಲ್ಡ್, ದಟ್ ಥಿಂಗ್ ವಿ ಆರ್ ಕಾಲ್ಡ್ ಎ ಮನಿ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ನೋಟುಗಳನ್ನ ಮತ್ತು ನಾಣ್ಯಗಳನ್ನ ನಾವು ಏನ್ ಮಾಡಿ ಮುದ್ರೆ ಮಾಡೀವಿ, ಆ ನೋಟುಗಳು ನಾಣ್ಯಗಳನ್ನ ಏನ್ ಮಾಡಿದ್ವಿ, ಎಲ್ಲಾ ಜನರಷ್ಟೇ ಅಲ್ಲದೆ ಇಡೀ ವಿಶ್ವವೇ ಅದನ್ನ ಒಪ್ಪಿಕೊಂಡಿರೋದ್ರಿಂದ ಆ
ಅದಕ್ಕೆ ನಾವು ಏನಂತ ಕರಿತೀವಿ ಅನಾಮ ಅಂತ ಕರಿತೀವಿ ಅಂತ ಹೇಳ್ತೀವಿ ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಕರೆನ್ಸೀಸ್ ಆಫ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ ಆರ್ ಮನಿ ವ್ಯಾಲ್ಯೂ ಆಫ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ ಹಾಗಾದ್ರೆ ಅದೇ ಹಣವನ್ನ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ನೋಡಿದಾಗ ದೇ ಆರ್ ಡಿಫ್ರೆಂಟ್ ಟು ದೇ ಡಿಫ್ರೆಂಟ್ ಕಂಟ್ರಿ ಅದು ಬೇರೆ ಬೇರೆ ದೇಶಕ್ಕೆ ನಾವು ಹೋಲಿಸಿದಾಗ ಬೇರೆ ಬೇರೆ ಆದಂತಹ ಕರೆನ್ಸಿಗಳನ್ನ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ ಹಾಗಾದ್ರೆ ಅಕಾರ್ಡಿಂಗ್ ಟು ವಾಕರ್ ಹಾಗಾದ್ರೆ ನಾವು ಒಬ್ಬ ವಾಕರ್ ಅನ್ನುವಂತ ಎಕನಾಮಿಸ್ಟ್ ಅನ್ನ ಅಥವಾ ಒಬ್ಬ ವಾಕರ್ ಅನ್ನುವಂತವರ ಡೆಫಿನೇಷನ್ ಅನ್ನು ನೋಡಿದಾಗ ಅಕಾರ್ಡಿಂಗ್ ಟು ವಾಕರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಮನಿ ಇನ್ನ ವಾಕರ್ ಅನ್ನ ಪ್ರಕಾರ ಹಣ ಅಂದ್ರೆ ಏನು ಅಂತ ಡಿಫೈನ್ ಮಾಡ್ತಾರೆ ಹಣ ಅಂದ್ರೆ ಏನು ಅಂತ ಡಿಫೈನ್ ಮಾಡ್ತಾನ ಏನಂತ ಹೇಳ್ತಾನ ಅಂತಂದ್ರೆ ಮನಿ ಮೀನ್ಸ್ ವಾಟ್ ಮನಿ ಡಸ್ ಮನಿ ಮೀನ್ಸ್ ವಾಟ್ ಮನಿ ಡಸ್ ಅಂದ್ರೆ ಹಣದ ಕಾರ್ಯವನ್ನ ಯಾವುದು ಮಾಡದಲ್ಲ ಹಣದ ಕಾರ್ಯವನ್ನ ಯಾವುದು ಮಾಡದಲ್ಲ ಅದೇ ಹಣ ಅಂತ ಹೇಳ್ತಾನ ಮನಿ ಮೀನ್ಸ್ ವಾಟ್ ಮನಿ ಡಸ್ ಮನಿ ಮೀನ್ಸ್ ವಾಟ್ ಮನಿ ಡಸ್ ಅಂದ್ರೆ ಹಣದ ಕಾರ್ಯವನ್ನ ಯಾವುದು ಮಾಡದಲ್ಲ ಅದಕ್ಕನ್ನ ನಾವು ಏನಂತ ಕರಿತೀವಿ ಹಣ ಅಂತ ಕರಿತೀವಿ ಅಂತ ಹೇಳ್ತಾನ ಫಾರ್ ಎಕ್ಸಾಂಪಲ್ ಡಸ್ಟರ್ ಈಗ ಒಂದು ಡಸ್ಟರ್ ಅಂತ ಇದೆ ಇದು ಏನಾದರೂ ಹಣದ ಕಾರ್ಯವನ್ನ ಮಾಡ್ತಾ ಇತ್ತು ಅಂತಂದ್ರೆ ನಾವಿದನ್ನ ಎಲ್ಲರೂ ಏನ್ ಮಾಡಬೇಕು ಹಣ ಅಂತ ಒಪ್ಕೋಬೇಕು ಅದೇ ರೀತಿ ಏನಾದೀವಿ ಅಂತಂದ್ರೆ ಈ ಡಸ್ಟರ್ ಇಸ್ ಮೀಡಿಯಂ ಆಫ್ ಎಕ್ಸ್ಚೇಂಜಿಂಗ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂಡ್ ಆಲ್ಸೋ ಆಕ್ಟ್ ಆಸ್ ದ ಮೀಡಿಯಂ ಆಫ್ ವ್ಯಾಲ್ಯೂ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಇಟ್ ವಿಲ್ ಬಿ ಎಕ್ಸೆಪ್ಟೆಡ್ ಟು ಎಂಟೈರ್ ಪಾಪ್ಯುಲೇಷನ್ ದಟ್ ಇಸ್ ವಿ ಆರ್ ಕಾಲ್ಡ್ ಎ ಮನಿ ಅಂದ್ರೆ ಈ ಡಸ್ಟರ್ ಅನ್ನ ನಾನು ಸರಕು ಮತ್ತು ಸೇವೆಗಳ ಮಾಧ್ಯಮವಾಗಿ ಅಂದ್ರೆ ವಿನಿಮಯದ ಮಾಧ್ಯಮವಾಗಿ ಬಳಸ್ಕೊಳ್ತೀನಿ ಮತ್ತು ಮೌಲ್ಯಮಾಪನದ ಸಾಧನವಾಗಿ ಬಳಸ್ಕೊಂಡು ಎಲ್ಲಾ ವ್ಯಕ್ತಿಗಳು ಒಪ್ಪಿಕೊಂಡು ಅಂತಂದ್ರೆ ನಾ ಇದಕ್ಕೆ ಏನಬೇಕು ಹಣ ಅಂತ ಕರಿಬೇಕು ಹೌದು ಹಾಗಾದ್ರೆ ಸಪೋಸ್ ಚಾಪೀಸ್ ಈ ಚಾಪೀಸ್ ಐತಲ್ಲ ಇಲ್ಲಿ ಏನಾದ್ರೂ ಹಣದ ಕಾರ್ಯವನ್ನ ಹಣ ಕೊಟ್ಟಿತ್ತು ಅಂತಂದ್ರೆ ಚಾಪೀಸ್ ಇಸ್ ಆಲ್ಸೋ ಆಕ್ಟ್ ಆಸ್ ಎ ಮನಿ ಅದು ಏನಾದ್ರೂ ಹಣದ ರೀತಿಯಲ್ಲಿ ನಡ್ಕೊಳಕ್ತಿತ್ತು ಅಂತಂದ್ರೆ ವಿ ಆರ್ ಆಲ್ಸೋ ಕಾಲ್ಡ್ ಎ ಚಾಪೀಸ್ ಇಸ್ ಎ ಮನಿ ಇದಕ್ಕೂ ಸಹ ನಾವೇನ್ಬೋದು ಹಣ ಅಂತ ಹೇಳ್ಬೋದು ಅಂತ ಹೇಳ್ತಾನೆ ಹಾಗಾಗಿ ಯಾವುದಕ್ಕ ಹಣ ಅಂತ ಹೇಳ್ತೀವಿ ಅಂತ ಹೇಳ್ತಾನ ಅಂತಂದ್ರೆ ಮನಿ ಇಸ್ ಎನಿಥಿಂಗ್ ದಟ್ ಈಸ್ ಕಾಮನ್ಲಿ ಎಕ್ಸೆಪ್ಟೆಡ್ ದಟ್ ಈಸ್ ಕಾಮನ್ಲಿ ಎಕ್ಸೆಪ್ಟೆಡ್ ಅದನ್ನ ಎಲ್ಲಾ ಜನರು ಅಂದ್ರೆ ಸರ್ವರಿಂದ ಸ್ವೀಕರಿಸಲ್ಪಡುವಂತ ಒಂದು ಸರಕಿಗೆ ಅಥವಾ ಒಂದು ವಸ್ತುವಿಗೆ ನಾವು ಎಂತ ಕರಿತೀವಿ ಹಣ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಂದು ಡೆಫಿನಿಷನ್ ನಾವು ನೋಡಿದಾಗ ಎಂತ ಹೇಳ್ತೀವಿ ಅಂತಂದ್ರೆ ವಿನಿಮಯದ ಮಾಧ್ಯಮವಾಗಿ ಸರ್ವರಿಂದ ಸ್ವೀಕರಿಸಲ್ಪಡುವ ಯಾವುದೇ ವಸ್ತುವಿಗೆ ವಿನಿಮಯದ ಮಾಧ್ಯಮವಾಗಿ ಸರ್ವರಿಂದ ಸ್ವೀಕರಿಸಲ್ಪಡ್ತಕ್ಕಂತ ಯಾವುದೇ ವಸ್ತುವಿಗೆ ನಾವು ಏನಂತ ಕರಿತೀವಿ ಹಣ ಅಂತ ಕರಿತೀವಿ ಅಂತ ಹೇಳ್ತಾನ ಇದನ್ನ ಯಾಕೆ ಇಷ್ಟು ಒತ್ತಿ ಒತ್ತಿ ಹೇಳಿದೀನಿ ಅಂತಂದ್ರೆ ನಾವು ಅದನ್ನ ಡಿಫ್ರೆನ್ಸ್ ಮಾಡಿ ನೋಡ್ತೀವಿ ಯಾವಾಗ ಅಂತಂದ್ರೆ ಬಿಫೋರ್ ದ ಮನಿ ಮೀನ್ಸ್ ಬಿಫೋರ್ ದ ಯೂಸಿಂಗ್ ಆಫ್ ಮನಿ ಅಂಡ್ ಆಫ್ಟರ್ ದ ಯೂಸಿಂಗ್ ಆಫ್ ಮನಿ ಅಂದ್ರೆ ಹಣವನ್ನ ಬಳಸಿಕೊಳ್ಳುವುದಕ್ಕಿಂತ ಅಂದ್ರೆ ಹಣ ಅಂತ ಕರೆಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಹೇಗಿತ್ತು ಹಣ ಅಂತ ಕರೆಸಿಕೊಂಡ ನಂತರ ಹೇಗಿರ್ತೈತಿ ಅನ್ನುವಂಥದ್ದನ್ನ ತಿಳ್ಕೊಳ್ಳುವ ಸಲುವಾಗಿ ಈ ಹಣ ಅಂದ್ರೆ ಏನು ಅನ್ನೋದನ್ನ ನೀವು ಕ್ಲಿಯರ್ ಮಾಡ್ಕೊಡಿ ಗೊತ್ತಾಯ್ತಲ್ಲ ಏನು ಇಲ್ಲ ಮನಿ ಇಸ್ ಎನಿಥಿಂಗ್ ಇಸ್ ಕಾಮನ್ಲಿ ಎಕ್ಸೆಪ್ಟೆಡ್ ಆಸ್ ಎ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂಡ್ ಆಲ್ಸೋ ಆಕ್ಟ್ ಆಸ್ ಎ ಮೇಜರ್ ಆಫ್ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇಸ್ ಕಾಲ್ಡ್ ಮನಿ ಅಂತಂದ್ರೆ ಸರ್ವರಿಂದ ಸ್ವೀಕರಿಸಲ್ಪಡ್ತಕ್ಕಂತ ವಿನಿಮಯದ ಮಾಧ್ಯಮವಾಗಿ ಸರ್ವರಿಂದ ಸ್ವೀಕರಿಸಲ್ಪಡ್ತಕ್ಕಂತ ಯಾವುದೇ ವಸ್ತುವಿಗೆ ನಾವು ಹಣ ಅಂತ ಕರಿತೀವಿ ಅಥವಾ ವಿನಿಮಯದ ಸಾಧನ ಮತ್ತು ಮೌಲ್ಯಮಾಪನ ಸಾಧನವಾಗಿ ಕಾರ್ಯನಿರ್ವಹಿಸಲ್ಪಡುವ ಸಾರ್ವತ್ರಿಕವಾಗಿ ಮನ್ನಿಸಲ್ಪಡುವ ಯಾವುದೇ ಒಂದು ವಸ್ತುವಿಗೆ ನಾವು ಏನಂತ ಕರಿತೀವಿ ಹಣ ಅಂತ ಕರಿತೀವಿ ಹೌದಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಬಿಫೋರ್ ಮನಿ ವಿ ಆರ್ ಯೂಸಿಂಗ್ ದ ಬಾರ್ಟರ್ ಸಿಸ್ಟಮ್ ನಾವು ಹಣವನ್ನ ಬಳಸಿಕೊಳ್ಳುವುದಕ್ಕಿಂತ ಮುಂಚೆ ಹಣ ಅಂತ ಕರೆಸಿಕೊಳ್ಳುವುದಕ್ಕಿಂತ ಮುಂಚೆ ನಾವು ಏನನ್ನ ನೋಡ್ತಾ ಇದ್ದೀವಿ ಅಂತ ಹೇಳ್ತಾನ ಅಂತಂದ್ರೆ ಸಾರಿ ಪದ್ಧತಿ ಅನ್ನುವಂಥದ್ದು ಇತ್ತು ಸಾರಿ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿ ಅಂತ ಹೇಳ್ತಾರೆ ಸಾರಿ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿ ಅಂತ ಹೇಳ್ತಾರೆ ಐ ಥಿಂಕ್ ಯು ಆರ್ ಆಲ್ರೆಡಿ ಸ್ಟಡಿಡ್ ಇನ್ ಯುವರ್ ಹೈ ಸ್ಕೂಲ್ ಡೇಸ್ ಇದನ್ನ ನೀವು ಆಲ್ರೆಡಿ ನಿಮ್ಮ ಹೈಸ್ಕೂಲ್ ಒಳಗೆ ಕಲ್ತೀರಿ ಹಣ ಅಂದ್ರೆ ಏನು ಬ್ಯಾಂಕ್ ಒಂದರಲ್ಲಿ ಏನು ಅಂತ ಅಲ್ಲೇನೆ ನೀವು ಏನ್ ಕಲ್ತಿರ್ತೀರಿ ಬಾರ್ಟರ್ ಸಿಸ್ಟಮ್ ಕಲ್ತೀರಿ ಬಾರ್ಟರ್ ಸಿಸ್ಟಮ್ ಅನ್ನುವಂಥದ್ದನ್ನು ಕಲ್ತೀರಿ
ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಬಾರ್ಟರ್ ಸಿಸ್ಟಮ್, ಈ ಸಾರಿ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿ ಅಂದ್ರೆ ಏನು ಅಂತ ನಾವು ನೋಡಿದಾಗ ದ ಡೈರೆಕ್ಟ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಫಾರ್ ಗೂಡ್ಸ್, ದ ಡೈರೆಕ್ಟ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಫಾರ್ ಗೂಡ್ಸ್ ಈಸ್ ಕಾಲ್ಡ್ ಬಾರ್ಟರ್ ಸಿಸ್ಟಮ್. ಬಾರ್ಟರ್ ಸಿಸ್ಟಮ್ ಹೆಂಗೆ ರಿಪ್ರೆಸೆಂಟ್ ಇಟ್ಟು, ವೆನ್ ದ ಕನ್ಸ್ಯೂಮರ್ ಅಂಡ್ ಮೀನ್ಸ್ ವೆನ್ ದ ಬೈಯರ್ಸ್ ಅಂಡ್ ಸೆಲ್ಲರ್ ದೇ ಆರ್ ಎಕ್ಸ್ಚೇಂಜಿಂಗ್ ಗೂಡ್ ಫಾರ್ ಗೂಡ್, ದಟ್ ಟೈಪ್ ಆಫ್ ಎಕ್ಸ್ಚೇಂಜ್ ವಿ ಆರ್ ಕಾಲ್ಡ್ ಎ ಬಾರ್ಟರ್ ಸಿಸ್ಟಮ್. ಅಂದ್ರೆ ಈ ಸಾರಿ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿ ಅಂತದ್ದು ಏನಂತ ಹೇಳ್ತೀವಿ ಅಂತಂದ್ರೆ ಹಣವನ್ನ ಮಾಧ್ಯಮವಾಗಿ ಬಳಸದೆ ನಡೆಯುವ ಆರ್ಥಿಕ ವಿನಿಮಯಗಳು ಅಥವಾ ಸರಕುಗಳ ಬದಲಾಗಿ ಸರಕುಗಳನ್ನೇ ಅಥವಾ ಸರಕುಗಳಿಗೆ ಬದಲಿಯಾಗಿ ಸರಕುಗಳನ್ನೇ ನಾವು ವಿನಿಮಯ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ, ಸಾಟಿ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿ ಅಂತ ಹೇಳ್ತೀವಿ. ಬಿಫೋರ್ ವಿ ಆರ್ ಯೂಸಿಂಗ್ ದ ಮನಿ ದ ಬಾರ್ಟರ್ ಸಿಸ್ಟಮ್ ವಿಲ್ ಬಿ ಸೀನ್ ಇನ್ ಅವರ್ ಎಕಾನಮಿ. ಅಂತಂದ್ರೆ ಹಣ ಅಂತ ಕರೆಸಿಕೊಳ್ಳೋದಕ್ಕಿಂತ ಮುಂಚೆ ಅಥವಾ ಹಣವನ್ನ ನಾವು ಬಳಸಿಕೊಳ್ಳೋದಕ್ಕಿಂತ ಮುಂಚೆ ಈ ಸಾಟಿ ಪದ್ಧತಿ ಏನಿತ್ತು, ನಮ್ಮ ಅರ್ಥ ವ್ಯವಸ್ಥೆ ಒಳಗ ಇತ್ತು ಅನ್ನುವಂಥದ್ದನ್ನ ನಮ್ಗೆ ತೋರಿಸಿಕೊಡ್ತೈತಿ ಅಂತ ಹೇಳ್ತಾನ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಬಾರ್ಟರ್ ಸಿಸ್ಟಮ್, ಬಾರ್ಟರ್ ಸಿಸ್ಟಮ್ ಮೇಲೆ ರಿಪ್ರೆಸೆಂಟ್ ಇಟ್ಟು ಎಕ್ಸ್ಚೇಂಜಿಂಗ್ ಆಫ್ ಗೂಡ್ಸ್ ಫಾರ್ ಗೂಡ್ಸ್ ಟು ದೇರ್ ಟ್ರೇಡ್ ಆರ್ ಎನಿ ಪರ್ಚೇಸಿಂಗ್. ಅಂದ್ರೆ ಇಲ್ಲಿ ಸಾಟಿ ಪದ್ಧತಿ ಒಳಗ ಸರಕುಗಳಿಗೆ ಬದಲಾಗಿ ಸರಕುಗಳನ್ನೇ ತಮ್ಮ ವ್ಯಾಪಾರಕ್ಕಾಗಿ ಅಥವಾ ತಮ್ಮ ಮಾರಾಟದ ಪ್ರಕ್ರಿಯೆ ಒಳಗ ಬಳಸಿಕೊಳ್ತಾ ಇದ್ರು ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಒನ್ ಕ್ವಿಂಟಲ್ ರೈಸ್ ಫಾರ್ ಎಕ್ಸ್ಚೇಂಜ್ ಟು ಒನ್ ಕ್ವಿಂಟಲ್ ವೀಟ್. ಅಂದ್ರೆ ಒಂದು ಕ್ವಿಂಟಲ್ ಅಕ್ಕಿಯ ಬದಲಾಗಿ ಒಂದು ಕ್ವಿಂಟಲ್ ಗೋಧಿಯನ್ನ ಕೊಡುವುದು ಅಥವಾ ಒಂದು ಕ್ವಿಂಟಲ್ ಅಕ್ಕಿಗೆ ಬದಲಾಗಿ ಎರಡು ಕ್ವಿಂಟಲ್ ಗೋಧಿಯನ್ನ ಕೊಡುವುದು, ಒಂದು ಎಮ್ಮೆಗೆ ಬದಲಾಗಿ ಅಂದ್ರೆ ಒಂದು ಎತ್ತಿಗೆ ಬದಲಾಗಿ ಆಕ್ಸ್ಗೆ ಬದಲಾಗಿ ಎರಡು ಬೆಳ್ಳುವನ್ನ ಕೊಡುವುದು, ಎರಡು ಎಮ್ಮೆಯನ್ನ ಕೊಡುವುದು, ಒಂದು ಕ್ವಿಂಟಲ್ ರೈಸ್ಗೆ ಬದಲಾಗಿ ಎರಡು ಕ್ವಿಂಟಲ್ ಜಾನುವಾರನ್ನ ಕೊಡುವುದು, ಜೋಳವನ್ನು ಕೊಡುವುದು. ಈ ರೀತಿ ವಸ್ತುವಿನ ಬದಲಾಗಿ ವಸ್ತುವನ್ನ ಏನು ವಿನಿಮಯ ಮಾಡ್ಕೊತಿದ್ದಲ್ಲ ಅಂತದಕ್ಕನ್ನ ನಾವು ಏನಂತ ಕರಿತೀವಿ, ವಸ್ತು ವಿನಿಮಯ. ಅಂದ್ರೆ ಮೊದಲಿಗೆ ಅದೇ ಸಂಪ್ರದಾಯ ಇತ್ತು, ಅಂತಂದ್ರೆ ಈಗ ಎಕ್ಸ್ ಅನ್ನುವಂತಹ ಪರ್ಸನ್ ಏನ್ ಮಾಡ್ಯಾನ ರೈಸ್ ಅನ್ನ ಪ್ರೊಡ್ಯೂಸ್ ಮಾಡ್ಯಾನ, ವಾಯ್ ಅನ್ನುವಂತಹ ಪರ್ಸನ್ ಏನ್ ಮಾಡ್ಯಾನ ವೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ಯಾನ. ಇವರಿಬ್ರು ಏನ್ ಮಾಡ್ಕೊತಾ ಇದ್ರು, ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ರು. ಅಂದ್ರೆ ಈ ರೀತಿ ನಮಗೆ ನಡೀತಾ ಇತ್ತು ಎಕ್ಸ್ಚೇಂಜಿಂಗ್ ಆಫ್ ಎ ಗೂಡ್ ಫಾರ್ ಗೂಡ್. ಅಂದ್ರೆ ಸರಕುಗಳಿಗೆ ಬದಲಾಗಿ ಸರಕುಗಳೇ ಏನಾಗ್ತಾ ಇದ್ವು, ಅಲ್ಲಿ ವಿನಿಮಯವಾಗ್ತಾ ಇದ್ವು. ಈ ರೀತಿ ಆಗ್ತಕ್ಕಂತಹ ಪದ್ಧತಿಗೆ ನಾವೇನು ಕರಿತೀವಿ, ಸಾಟಿ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿ ಅಂತ ಕರಿತೀವಿ ಅಂತ ಹೇಳ್ತಾರೆ. ಗೊತ್ತಾಯ್ತು. ಈಗ ವಾಟ್ ಆರ್ ದ ಡಿಮೆರಿಟ್ಸ್ ಆರ್ ವಾಟ್ ಆರ್ ದ ಲಿಮಿಟ್ಸ್ ಆಫ್ ಬಾರ್ಟರ್ ಸಿಸ್ಟಮ್. ಹಾಗಾಗಿ ಈ ವಸ್ತು ವಿನಿಮಯ ಪದ್ಧತಿಯಿಂದ ಏನೆಲ್ಲ ದೋಷಗಳು ಆಗತ್ತವು ಅಂತ ನಾವು ನೋಡಿದಾಗ, ಫಸ್ಟ್ ಒನ್ ಎ ಮೀಡಿಯಂ ಆಫ್ ಎಕ್ಸ್ಚೇಂಜ್, ಎ ಮೀಡಿಯಂ ಆಫ್ ಎಕ್ಸ್ಚೇಂಜ್. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಬಾರ್ಟರ್ ಸಿಸ್ಟಮ್, ಅ ಮೀಡಿಯಂ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಫಾರ್ ಗೂಡ್ ದಟ್ ಈಸ್ ನಾಟ್ ಎನಿ ರಿಗಾರ್ಡಿಂಗ್ ಲೈಕ್ ಎನಿ ಪ್ರಾಪರ್ ಎಕ್ಸ್ಚೇಂಜ್ ಇನ್ ಅವರ್ ಎಕಾನಮಿ. ಅಂತಂದ್ರೆ ಯಾವಾಗ ನಾವು ವಿನಿಮಯದ ಮಾಧ್ಯಮವಾಗಿ ಸರಕುಗಳನ್ನು ಬಳಸಿಕೊಳ್ಳಬೇಕಲ್ಲ, ಆ ಸರಕುಗಳಿಗೆ ಬದಲಾಗಿ ಸರಕುಗಳನ್ನೇ ವಿನಿಮಯ ಮಾಡುವುದು ಅಷ್ಟೊಂದು ಸೂಕ್ತವಾದಂತಹ ವಿಧಾನವಾಗ್ತಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಸಪೋಸ್ ಎಕ್ಸ್ ಪ್ರೊಡ್ಯೂಸಿಂಗ್ ಎ ರೈಸ್, ವೈ ಪ್ರೊಡ್ಯೂಸಿಂಗ್ ಎ ವೀಟ್. ಎಕ್ಸ್ ಡಸ್ ನಾಟ್ ವಾಂಟ್ ಟು, ಮೀನ್ಸ್ ಎಕ್ಸ್ ಡು ನಾಟ್ ವಾಂಟ್ ಟು ದ ವೈ ವೀಟ್, ಯು ವಿಲ್ ಬಿ ಸರ್ಚಿಂಗ್ ಫಾರ್ ಅನದರ್ ಪರ್ಸನ್ ಟು ಎಕ್ಸ್ಚೇಂಜಿಂಗ್ ಫಾರ್ ಗೂಡ್ಸ್ ಫಾರ್ ಗೂಡ್. ಅಂತಂದ್ರೆ ಈ ಎಕ್ಸ್ ಅನ್ನುವಂಥವ್ ಏನ್ ಮಾಡ್ಯಾನ ಅಕ್ಕಿಯನ್ನ ಬೆಳೆದಾನ, ವಾಯ್ ಅನ್ನುವಂಥವ್ ಏನ್ ಮಾಡ್ಯಾನ ಗೋಧಿಯನ್ನ ಬೆಳೆದಾನ. ಈಗ ವಾಯ್ಗೆ ಏನ್ ಬೇಕಾಗಿಲ್ಲ, ಅಕ್ಕಿ ಬೇಕಾಗಿಲ್ಲ. ಹಾಗಾದ್ರೆ ಈ ಎಕ್ಸ್ ಅನ್ನುವಂಥವ್ ಯಾರಿಗೆ ಅಕ್ಕಿ ಬೇಕಾಗ್ತಿರ್ತಿಲ್ಲ ಅವ್ರನ್ನ ಹುಡುಕಾಡುವಂತ ತೊಂದರೆ ಎಲ್ಲಾಗ್ತಾ ಇತ್ತು ಈ ಬಾರ್ಟರ್ ಸಿಸ್ಟಮ್ ಒಳಗ ಆಗ್ತಾ ಇತ್ತು. ಹೌದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾ ಏನ್ ಮಾಡೀನಿ ಅಕ್ಕಿಯನ್ನ ಬೆಳೆದೀನಿ, ಮತ್ತೊಬ್ಬ ಏನ್ ಮಾಡ್ಯಾನ ಗೋಧಿಯನ್ನ ಬೆಳೆದಾನ, ನಾ ಅವನಿಗೆ ಗೋಧಿ ಬೇಕಾಗಿತ್ತು, ಆದ್ರೆ ಅವನಿಗೆ ನಂದು ಅಕ್ಕಿ ಬೇಕಾಗಿಲ್ಲ. ಹಾಗಾದ್ರೆ ನಾನು ಯಾರು ಅಕ್ಕಿಯನ್ನ ಬೆಳ್ತಿರ್ತಲ್ಲ ಅಂತವ್ರನ್ನ ಹುಡುಕಾಡುವಂತ ಸಾಧ್ಯತೆಗಳು ಏನಿರ್ತಾವ ಈ ಬಾರ್ಟರ್ ಸಿಸ್ಟಮ್ ಒಳಗ ಇರ್ತಾವ. ಅದೇ ವೆಂಡರ್ ಅಬ್ಸರ್ವಿಂಗ್ ದ ಮನಿ
suppose money is the medium of exchange, they want to any person or anything, so we will be easily exchanged to money. ಅದೇ ಹಣ ಇತ್ತು ಅಂತಂದ್ರೆ ಎಲ್ಲರಿಗೂ ಬೇಕಾಗಿರ್ತಿತ್ತು, ಹಾಗಾಗಿ ಒಬ್ಬರಿಗಿಂತ ಮತ್ತೊಬ್ಬ ವ್ಯಕ್ತಿ ಅದನ್ನ ಸುಲಭವಾಗಿ ಏನ್ ಮಾಡ್ಕೋಬಹುದು, ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಂತ ನಾವು ಹೇಳ್ತೀವಿ. ಅಂಡ್ ಸೆಕೆಂಡ್ ಒನ್ ಈ ಮೇಜರ್ಸ್ ಆಫ್ ವ್ಯಾಲ್ಯೂ ಅಂದ್ರೆ ಮೌಲ್ಯಮಾಪನದ ತೊಂದರೆ ಆಗ್ತದ. ಫಾರ್ ಎಕ್ಸಾಂಪಲ್ ವೆನ್ ಯು ಆರ್ ಅಬ್ಸರ್ವಿಂಗ್ ದ ಮನಿ ಲೈಕ್ ಎ 1000 ರುಪೀಸ್ ನೋಟ್, 100 ರುಪೀಸ್ ನೋಟ್, 2000 ರುಪೀಸ್ ನೋಟ್ and 500 rupees note. It means if the value is do not exchange, it means do not decrease to the any way. ಅಂತಂದ್ರೆ ಈ 1000 ರೂಪಾಯಿ ಅಂದ್ರೆ 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ನೋಟ್ಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಮಾಪನದ ಡಿಕ್ರೀಸಸ್ ಆಗೋದಿಲ್ಲ. ಅಂದ್ರೆ ಇದು ಎಷ್ಟೇ ಈಗ 2000 ನೋಟ್ ಐತಿ ಅಂತಂದ್ರೆ ಇನ್ನೂ 4 ವರ್ಷ ಕಳೆದನು ಅದು ಏನಾಗಿರ್ತೈತಿ, 2000 ಇರ್ತದ, 2000 ಅನ್ನ ಇರ್ತದ. ಆದ್ರೆ ವೆನ್ ಯು ಆರ್ ಅಬ್ಸರ್ವಿಂಗ್ ದ ಮೀಟರ್ ಆಫ್ ವ್ಯಾಲ್ಯೂ 1 ಕ್ವಿಂಟಲ್ ರೈಸ್ ಅಂಡ್ 1 ಕ್ವಿಂಟಲ್ ವೀಟ್ ಆರ್ 1 ಕ್ವಿಂಟಲ್ ರೈಸ್ ಟು ಎಕ್ಸ್ಚೇಂಜ್ ಆಫ್ 2 ಕ್ವಿಂಟಲ್ ವೀಟ್, ದಟ್ ಇಸ್ ನಾಟ್ ಎ ಪ್ರಾಪರ್ ಮೀಟರ್ ಆಫ್ ವ್ಯಾಲ್ಯೂ ಆಫ್ ರೈಸ್ ಟು ವೀಟ್. ಹಾಗಾದ್ರೆ ಒಂದು ವೇಳೆ 1 ಕ್ವಿಂಟಲ್ ರಾಗಿಗೆ 2 ಕ್ವಿಂಟಲ್ ಗೋಧಿಯನ್ನ, 1 ಕ್ವಿಂಟಲ್ ರಾಗಿಗೆ 3 ಕ್ವಿಂಟಲ್ ಜೋಳವನ್ನ ನಾವು ಎಕ್ಸ್ಚೇಂಜ್ ಮಾಡಕತ್ತೀವಿ ಅಂತಂದ್ರೆ, ಅಂದ್ರೆ ಬದಲಾಯಿಸಕತ್ತೀವಿ ಅಂತಂದ್ರೆ, ಅದು ಯಾವುದೇ ರೀತಿಯಾದಂತಹ ಪ್ರಾಪರ್ ಆದಂತಹ ಮೌಲ್ಯಮಾಪನ ಆಗುವುದಿಲ್ಲ. ಯಾಕಂತಂದ್ರೆ ಇದರ ವ್ಯಾಲ್ಯೂ ಮುಂದೆ ಇದರ ವ್ಯಾಲ್ಯೂ ಏನಾಗಿರ್ತದ, ಡಿಕ್ರೀಸ್ ಆಗ್ತದ. ಸಪೋಸ್ ಇದರದ್ದು ವ್ಯಾಲ್ಯೂ ಏನಾದರೂ ಹೆಚ್ಚಿಗೆ ಇದ್ರೂ ಸಹ ಇದರ ವ್ಯಾಲ್ಯೂ ಮುಂದೆ ಏನಾಗಿರ್ತದ, ಡಿಕ್ರೀಸ್ ಆಗ್ತದ. ಹಾಗಾಗಿ ಮೇಜರ್ ಆಫ್ ವ್ಯಾಲ್ಯೂ ಇಸ್ ಆಲ್ಸೋ ಒನ್ ಆಫ್ ದ ಲಿಮಿಟ್ಸ್ ಆಫ್ ಒನ್ ಆಫ್ ದ ಡಿಮೆರಿಟ್ಸ್ ಆಫ್ ಬಾರ್ಟರ್ ಸಿಸ್ಟಮ್. ಹಾಗಾಗಿ ಮೌಲ್ಯಮಾಪನ ಮಾಡುವಂತಹದ್ದು ಸಹ ಏನೈತಿ, ಒಂದು ತೊಂದರೆ ಆಗ್ತೈತಿ. ಅಂದ್ರೆ ಗೋಧಿಗೆ ಅಕ್ಕಿಯನ್ನ ಅಥವಾ ಎಮ್ಮೆಗೆ ಎತ್ತುಗಳನ್ನ ಮಾಡುವುದು, ಅಥವಾ ಆ ಮೇಕೆಗಳಿಗೆ ಕುರಿಗಳನ್ನ ಸರಬರಾಜು, ಈ ರೀತಿ ಎಕ್ಸ್ಚೇಂಜ್ ಮಾಡ್ಕೊಂಡು ಏನಾಗ್ತೈತಿ, ತೊಂದರೆ ಆಗ್ತಾ ಇರ್ತೈತಿ ಅಂತ ನಾವು ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಮನಿ ಸ್ಟೋರ್ ಆಫ್ ವ್ಯಾಲ್ಯೂ, ಸಂಗ್ರಹಣೆ ಕೊರತೆ ಅಂತ ಹೇಳ್ತಾರೆ. ಇಟ್ ಮೀನ್ ವೆನ್ ಯು ಆರ್ ಅಬ್ಸರ್ವಿಂಗ್ ದ ಮನಿ, ಇಟ್ ವಿಲ್ ಬಿ ಈಸಿಲಿ ಸ್ಟೋರ್ ಟು ಅವರ್ ಓನ್ ಬ್ಯಾಂಕ್ ಅಂಡ್ ಅದರ್ ಸೊಸೈಟಿ ಆರ್ ಅದರ್ ಇನ್ಸ್ಟಿಟ್ಯೂಷನ್. ಒಂದ್ ವೇಳೆ ಹಣ ಅನ್ನುವಂಥದ್ದಿತ್ತು ಅಂತಂದ್ರೆ ನಾವು ಅದನ್ನ ಸುಲಭವಾಗಿ ಮನೆಯಲ್ಲಿ, ಬ್ಯಾಂಕ್ ಅಲ್ಲಿ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಇಲಾಖೆಗಳ ಒಳಗ ಇಡಬಹುದು. ಸಪೋಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಬಾರ್ಟರ್ ಸಿಸ್ಟಮ್, ವಿ ಆರ್ ಸ್ಟೋರಿಂಗ್ ದ ವೀಟ್, ಜಾಗ್ವಾರ್, ರೈಸ್, ಎನಿಮಲ್, after the some years and after the some day they are going to the death or waste. Andre one vele ana anudra badalagi ee riti vastu vinimaya padathi annuvanta denadru ittu antandre yettugalanna emmegalanna godi akki jolavanna nanu sangraha mari ittini antandre adu enagutada anta helthu navu kaala aguvanta chances irthada hodilla. Iga emmegalu enagabodu ಸ್ವಲ್ಪ ವರ್ಷಗಳಾದ ನಂತರ ಅವು ಮುದುಕಾಗಬಹುದು ಅಥವಾ ಸತ್ತು ಹೋಗಬಹುದು. ಅದೇ ಧಾನ್ಯಗಳಾಗಿದ್ರೆ ಕಾಳುಗಳು ಏನಾಗ್ತಾವ ಸ್ವಲ್ಪ ದಿನಗಳ ನಂತರ ಏನಾಗ್ಬಿಡ್ತಾವ ಕೆಟ್ಟು ಹೋಗ್ತಿರ್ತಾವ. ಅದೇ ಹಣ ಅನ್ನುವಂತ ದಿನ ಇತ್ತು ಅಂತಂದ್ರೆ ಯಾವುದೇ ರೀತಿಯಾದಂತಹ ಸ್ಟೋರೇಜ್ ಪ್ರಾಬ್ಲಮ್ ಕಾಣುವುದಿಲ್ಲ ಅಂತ ನಾವು ಹೇಳ್ತೇವೆ. ಅಂಡ್ ನೆಕ್ಸ್ಟ್ ಮನಿ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ, ಈಗಾಗೋ ಒನ್ ಆಫ್ ದ ಲಿಮಿಟ್ಸ್ ಆಫ್ ಬಾರ್ಟರ್ ಸಿಸ್ಟಮ್. ಅಂದ್ರೆ ವರ್ಗಾವಣೆಯ ಕೊರತೆ ಅಥವಾ ವರ್ಗಾವಣೆಯ ತೊಂದರೆಯನ್ನು ಸಹ ನಾವೆಲ್ಲಿ ನೋಡಬಹುದು, ಈ ವಸ್ತು ವಿನಿಮಯ ಪದ್ಧತಿ ಒಳಗ ನೋಡಬಹುದು ಅಂತ ಹೇಳ್ತೇವೆ. ಹಾಗಾದ್ರೆ ವಾಟ್ ಟೈಪ್ ಆಫ್ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ ವಿಲ್ ಬಿ ಸೀನ್ ಇನ್ ದ ಬಾರ್ಟರ್ ಸಿಸ್ಟಮ್. ಸೊ ವೆನ್ ಯು ಆರ್ ಅಬ್ಸರ್ವಿಂಗ್ ದ ಮನಿ, ಮನಿ ಈಸ್ ಈಸಿಲಿ ಎಕ್ಸ್ಚೇಂಜ್ ಟು ಆರ್ ಮನಿ ಈಸ್ ಈಸಿಲಿ ಟ್ರಾನ್ಸ್ಫರ್ ಟು ಒನ್ ಪರ್ಸನ್ ಟು ಅನದರ್ ಪರ್ಸನ್ ಅಂಡ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಹಣ ಅನ್ನುವಂಥದ್ದಿತ್ತು ಅಂತಂದ್ರೆ ನಾ ಸುಲಭವಾಗಿ ಅದನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ, ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಸುಲಭವಾಗಿ ಏನ್ ಮಾಡಬಹುದು, ನಾನು ಮಾರಾಟ ಮಾಡಬಹುದು ಅಥವಾ ಅದನ್ನ ವಿನಿಮಯ ಮಾಡಬಹುದು. ಅದೇ ಏನಾದ್ರು ಗೂಡ್ಸ್ ಇದ್ದು ಅಂತಂದ್ರೆ ಆರ್ ವೆಲ್ ಅಸೆಟ್ ಇತ್ತು ಅಂತಂದ್ರೆ ಅದನ್ನ ನನಗೆ ಟ್ರಾನ್ಸ್ಫರ್ ಮಾಡೋದು ಬಹಳಷ್ಟು ಬರ್ಡನ್ ಆಗುತ್ತದೆ. ಸಪೋಸ್ ಎಕ್ಸ್ ಪರ್ಸನ್ ಹ್ಯಾವಿಂಗ್ ಎ 1 ಎಕರ್ ಲ್ಯಾಂಡ್, ಈಗ ಎಕ್ಸ್ ಅನ್ನುವಂತ ಒಬ್ಬ ವ್ಯಕ್ತಿ ಅದನ್ನ ಅವ್ ಒಂದ್ ಎಕರೆ ಲ್ಯಾಂಡ್ ಅನ್ನ ಹೊಂದ್ಯಾನ. ಸಮ್ ರೀಸನ್ ಈ ಗೋಯಿಂಗ್ ಟು ದ ಯುಎಸ್ಎ, ಅವ ಏನ್ ಮಾಡಬೇಕಾಯ್ತು, ಯುಎಸ್ಎಗೆ ಹೋಗ್ಬೇಕಾಯ್ತು. ಯುಎಸ್ಎಗೆ ಹೋಗುವಾಗ ಈ ಲ್ಯಾಂಡ್ ಅನ್ನ ಎತ್ಕೊಂಡು ಹೋಗೋದಿಕ್ಕಾಗುದಿಲ್ಲ ಅವನಿಗೆ.
ಇದನ್ನ ಅಲ್ಲಿಗೆ ತಗೊಂಡು ಹೋಗೋದಿಕ್ಕಾಗೋದಿಲ್ಲ ಅಥವಾ ಎಕ್ಸ್ ಅನ್ನುವಂತ ಒಬ್ಬ ಪರ್ಸನ್ ಅನ್ನಾನ ಅವ ಏನು ಮಾಡ್ಯಾನ ಒಂದು ಫೋರ್ ಫ್ಲೋರ್ ದು ಬಿಲ್ಡಿಂಗ್ ಅನ್ನ ಹೊಂದ್ಯಾನ ಈಗ ಅವ ಏನು ಬಾಗಲಕೋಟೆ ಇಂದ ಬೆಂಗಳೂರಿಗೆ ಹೋಗಬೇಕಾಗಿದ್ದ ಬೆಂಗಳೂರಿಗೆ ಹೋಗಬೇಕಾಗಿತ್ತು ಅಂತಂದ್ರೆ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆಫ್ ಹೋಮ್ ಅಂದ್ರೆ ಮನೆಯನ್ನ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಇಲ್ಲಿ ಮನೆಯನ್ನ ಒಯ್ದು ಅಲ್ಲಿ ಅಲ್ಲಿ ಮನೆಯನ್ನ ಒಯ್ದು ಇಲ್ಲಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಹಾಗಾಗಿ ದೀಸ್ ಆರ್ ದ ಪ್ರಾಬ್ಲಮ್ಸ್ ಆರ್ ಲಿಮಿಟೇಷನ್ ಆರ್ ದಿ ಮೆರಿಟ್ಸ್ ಆಫ್ ಬಾರ್ಟರ್ ಸಿಸ್ಟಮ್ ಹಾಗಾಗಿ ಇವುಗಳಿಗೆ ನಾವು ಏನಂತ ಕರಿತೀವಿ ವಸ್ತು ವಿನಿಮಯ ಪದ್ಧತಿಯ ದೋಷಗಳು ತೊಂದರೆಗಳು ಅಂತ ನಾವು ಹೇಳ್ತೀವಿ ಇದನ್ನ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ ಹೌ ಡಿಫರ್ ಫ್ರಮ್ ಬಾರ್ಟರ್ ಸಿಸ್ಟಮ್ ಟು ಮನಿ ಅಂದ್ರೆ ಹಣದ ಒಂದು ಅನುಕೂಲತೆಯು ವಸ್ತು ವಿನಿಮಯ ಪದ್ಧತಿಯ ದೋಷಗಳನ್ನು ಹೇಗೆ ನಿವಾರಿಸುತ್ತದೆ ಅಂತ ಕೇಳಿದಾಗ ಇದನ್ನ ಬರೀಬೇಕಾಗುತ್ತೆ ಓಕೆ